ಹೈ ವೋಲ್ಟೇಜ್ ಅಂತಾರೆ ಶಿವಮೊಗ್ಗ. ಶಿವಮೊಗ್ಗ ಏನು ಹೈ ವೋಲ್ಟೇಜ್ ಅಲ್ಲ, ಇದು ಏಕಪಕ್ಷೀಯವಾಗಿ ಬರಂತ ಫಲಿತಾಂಶ. ಅದು ಯಾರಪ್ಪ ಅಂದ್ರೆ ಬಿ.ವೈ. ರಾಘವೇಂದ್ರ ಅವರು. ಕಾರಣ ಇಷ್ಟೇ, ಮುಂಚೆ ದೊಡ್ಡ ಹಳ್ಳಿ ಇದ್ದಂಗಿತ್ತಷ್ಟೇ. ಯಡಿಯೂರಪ್ಪ ಅವರಿಗೆ ಅಧಿಕಾರ ಸಿಕ್ಕ ಮೇಲೆ ಶಿವಮೊಗ್ಗ ಜಿಲ್ಲೆ ಚಹರೆನೇ ಸಂಪೂರ್ಣ ಬದಲಾಗಿ ಮಾಡಿದ್ದಾರೆ. ನಾವು 99 ಭಾಗ ಎಲ್ಲರೂ ಹೇಳೋದು ಅದೇ, ನಾವು ಹೇಳೋದು ಅದೇ, ಮೋದಿನೇ ಬರ್ಲಿ. ನಾವು ಮೋದಿ ಮುಖನೂ ಕೂಡ ನೋಡಲ್ಲ, ನಾವು ಎಲ್ಲ ಮೋದಿ ಮುಖ ನೋಡಿ ಓಟ್ ಹಾಕ್ಬೇಕು ಅಂತಾರೆ. ಇಲ್ಲಿ ರಾಘವೇಂದ್ರ ಅವ್ರ ಮುಖ ನೋಡಿ ನಾವು ಓಟ್ ಹಾಕ್ತೀವಿ. ಯಾರ ಬರ್ಲಿ, ಒಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಈ ತರ ಇನ್ನೊಂದ್ ಸ್ವಲ್ಪ ಡೆವಲಪ್ಮೆಂಟ್ ಆದ್ರೆ ಕೆಲಸ. 3 ಜನ ಕ್ಯಾಂಡಿಡೇಟ್ ಇದಾರೆ, ಒಬ್ಬರು ವೇಸ್ಟ್, ಒಬ್ರು ವರ್ಸ್ಟ್, ಇನ್ನೊಬ್ಬರೇ ಬೆಸ್ಟ್, ಅದು BYR. ಈಶ್ವರಪ್ಪ ಅವ್ರ ಬಂಡಾಯ ಅಡ್ಡಿ ಆಗಲ್ಲ, ಅಡ್ಡಿ ಆಗುತ್ತೆ ರಾಘವೇಂದ್ರ ಅವರಿಗೆ. 25,000-30,000 ಲೀಡ್ ಕಡಿಮೆ ಆಗ. ನಿಮ್ ಪ್ರಕಾರ ಈ ಸಲ ಬದಲಾವಣೆ ಆಗ್ಬಹುದು, ಚಾನ್ಸ್ ಇದೆ ಈ ಗ್ಯಾರಂಟಿ ಯೋಜನೆಗಳಲ್ಲ? ಎಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿಯಾರ ಇಲ್ಲ ಅಂತಲ್ಲ, ಅವರು ಕೊಡ ಭಾಗ್ಯಕ್ಕಿಂತ 1-2 ತಗೊಂಡಿದ್ದಾರೆ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಸರ್, ಆಟೋ ಹೇಗಿದೆ ಬಿಸ್ನೆಸ್? ಹಿಂಗೆ ನಡೀತಾ ಇದೆ. ಬೆಂಗಳೂರ್ ಕಡೆ ಎಲ್ಲ ಗ್ಯಾರಂಟಿ ಬಂದ್ಮೇಲೆ ಆಟೋ ಹತ್ತೋರ್ ಕಡಿಮೆ, ಬಿಸ್ನೆಸ್ ಡಲ್ಲು. ಎಲ್ಲ BMTC ಬಸ್ ಹತ್ ಬಿಡ್ತಾರೆ ಹೆಂಗಸರು ಅಂತಾರೆ ಇಲ್ಲಿ. ಹಿಂಗೆ ಇಲ್ಲಿ ನಮ್ದು ಅಂದ್ರೆ ಒಂದೇ ರೋಡ್ ಇರೋದು, ಭದ್ರಾವತಿ ಬಸ್ ಮಾತ್ರ ಓಡಾಡ, BH ರಸ್ತೆಯಲ್ಲಿ ಮಾತ್ರ ಇದು ಸಮಸ್ಯೆ ಇದೆ, ಬೇರೆ ಕಡೆ ಅಷ್ಟೇನು ಎಫೆಕ್ಟ್ ಆಗಿಲ್ಲ ನಮಗೆ. ಚುನಾವಣೆ, ಲೋಕಸಭೆ, ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ಕುಮಾರ್, ಬಂಗಾರಪ್ಪ ಫ್ಯಾಮಿಲಿ ವರ್ಸಸ್ ಯಡಿಯೂರಪ್ಪ ಫ್ಯಾಮಿಲಿ ಹೇಗಿದೆ? ಏಯ್, ಹೈ ವೋಲ್ಟೇಜ್ ಅಂತಾರೆ ಶಿವಮೊಗ್ಗ. ಶಿವಮೊಗ್ಗ ಏನು ಹೈ ವೋಲ್ಟೇಜ್ ಅಲ್ಲ, ಏಕೆಂದ್ರೆ ಇದು ಏಕಪಕ್ಷೀಯವಾಗಿ ಬರಂತ ಫಲಿತಾಂಶ ಇಲ್ಲಿ ಶಿವಮೊಗ್ಗದಲ್ಲಿ. ಅದು ಯಾರಪ್ಪ ಅಂದ್ರೆ BY ರಾಘವೇಂದ್ರ ಅವರು. ಕಾರಣ ಇಷ್ಟೇ, ಶಿವಮೊಗ್ಗ ಜಿಲ್ಲೆಗೆ ಮನೆ ಮಗನ ರೀತಿ ಇದಾರ ಅವರು. ಇಲ್ಲಿ ಈ 3 ಜನ ಕ್ಯಾಂಡಿಡೇಟ್ ಇದ್ದಾರೆ, ಒಬ್ರು ಪಕ್ಷೇತರ ಅಭ್ಯರ್ಥಿ, ಒಬ್ರು ವೇಸ್ಟ್, ಒಬ್ರು ವರ್ಸ್ಟ್, ಇನ್ನೊಬ್ಬರೇ ಬೆಸ್ಟ್. ಅದು ನಮ್ ವೇಸ್ಟ್ ಯಾರು, ವರ್ಸ್ಟ್ ಯಾರು? ಯಾರಾದ್ರೂ ಆಗ್ಬೋದು, ಯಾರಾದ್ರೂ ಆಗ್ಬೋದು. ಇಬ್ಬರಲ್ಲಿ ಒಬ್ರು ವರ್ಸ್ಟ್, ಒಬ್ರು ವೇಸ್ಟ್, ಒಬ್ರೇ ಬೆಸ್ಟ್, ಅದು BYR. ಸರ್, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳು, ಮಧು ಬಂಗಾರಪ್ಪ ಅವ್ರ ಸಚಿವರು ಇದ್ದಾರೆ, ಈ ಯಾವುದು ಕೂಡ ಈ ಕಡೆ ಅನುಕೂಲ ಆಗಲ್ವ ಹಂಗಾರೆ? ಎಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಿಯಾರ ಇಲ್ಲ ಅಂತಲ್ಲ, ಆದ್ರೆ ಅದನ್ನ ಬೇರೆ ಮೂಲದಿಂದ 1-2 ತಗೊಂಡಿದ್ದಾರೆ. ಈಗ ನೀವು ಮುದ್ರಾಂಕ ಪೇಪರ್ ನೋಡ್ಬೋದು, ಅದು 20 ರೂಪಾಯಿ 100 ರೂಪಾಯಿ ಎಲ್ಲ ಆಗಿದೆ. ಆಮೇಲೆ ಮನೆ ರಿಜಿಸ್ಟ್ರೇಷನ್, ಸೈಟು, ಅವೆಲ್ಲ ಪೇಪರ್ಸ್ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಲಿಕ್ಕರ್ ರೇಟ್ ಜಾಸ್ತಿ ಮಾಡ್ಯಾರೆ. ನಾವು ಕುಡಿಯೋದಲ್ಲ, ಅಂದ್ರೆ ಬೇರೆ ನಮ್ಮ ಸ್ನೇಹಿತರು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಜಾಸ್ತಿ ಮಾಡ್ಯಾರೆ. ಒಟ್ಟು ಅವರು ಕೊಡ ಭಾಗ್ಯಕ್ಕಿಂತನೂ ಸ್ವಲ್ಪ ಡಬಲ್ ಗಳಿಸ್ತಾರೋ ಗಳಿಸ್ತಾರೆ, ಏನು ತೊಂದರೆ ಇಲ್ಲ. ಇಲ್ಲಿಗೆ ಮಾತ್ರ ಇಲ್ಲಿ ನಾವು ಮೋದಿ ಮುಖನೂ ಕೂಡ ನೋಡಲ್ಲ, ನಾವು ಎಲ್ಲ ಮೋದಿ ಮುಖ ನೋಡಿ ಓಟ್ ಹಾಕ್ಬೇಕು ಅಂತಾರೆ. ಇಲ್ಲಿ ರಾಘವೇಂದ್ರ ಅವ್ರ ಮುಖ ನೋಡಿ ನಾವು ಓಟ್ ಹಾಕ್ತೀವಿ. ಏಕೆಂದರೆ ಎಲ್ಲ ನೀವು 2008 8 ಒಳಗೆ ಶಿವಮೊಗ್ಗಕ್ಕೆ ಬಂದಿದ್ದಿದ್ರೆ ಈಗ ನೋಡಿ ಆಶ್ಚರ್ಯ ಆಗ್ತಿದ್ರಿ. ಏನು ಮುಂಚೆ ದೊಡ್ಡ ಹಳ್ಳಿ ಇದ್ದಂಗಿತ್ತಷ್ಟೇ. ಯಡಿಯೂರಪ್ಪ ಅವರಿಗೆ ಅಧಿಕಾರ ಸಿಕ್ಕ ಮೇಲೆ ಶಿವಮೊಗ್ಗ ಜಿಲ್ಲೆ ಚಹರೆನೇ ಸಂಪೂರ್ಣ ಬದಲಾಗಿ ಮಾಡಿದ್ದಾರೆ. ಸರ್, ಈಶ್ವರಪ್ಪ ಅವ್ರ ಬಂಡಾಯ ಅಡ್ಡಿ ಆಗಲ್ಲ BJP? ಅಡ್ಡಿ ಆಗುತ್ತೆ, ಲೀಡ್ ಕಡಿಮೆ ಆಗುತ್ತೆ ರಾಘವೇಂದ್ರ ಅವರಿಗೆ. 25,000-30,000 ಲೀಡ್ ಕಡಿಮೆ ಆಗುತ್ತೆ. ಈಶ್ವರಪ್ಪ ಅವ್ರು ಎಷ್ಟು ಓಟ್ ತಗೋಬೋದು? ಅದೇ 25,000-30,000 ಅಷ್ಟೇ ಅವ್ರ ಕೆಪಾಸಿಟಿ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಒಂದು ಶಿವಮೊಗ್ಗ ಸಿಟಿಲೇ ಬರಲಿಲ್ಲ ಅಂದ್ರೆ ಇನ್ ಬಾಕಿ ಕ್ಷೇತ್ರದಲ್ಲಿ ಈಶ್ವರಪ್ಪ ಅವ್ರಿಗೆ ಯಾರು ಆಗ್ತಾರೆ? ಏ, ಖಂಡಿತ ಅದೇ ತುಂಬಾ ಕಷ್ಟ. ಅವರು ಅವ್ರ ನಿರ್ಧಾರ ಸರಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಬೈಂದೂರಲ್ಲೆಲ್ಲ ಅವ್ರಿಗೇನು ಎಂತ ಎತ್ತ ಅಂತ ಗೊತ್ತಿಲ್ಲ. ಅಲ್ಲಿ ಅಲ್ಲಿ ಜನಗಳು ಕೂಡ ಡಿಫ್ರೆಂಟ್. ನೀವೇ ಹೋಗಿ ಬೇಕಾದ್ರೆ ಸಂದರ್ಶನ ಮಾಡಿ, ಈ ತರ ಜೋರ್ ಜೋರಾಗಿ ಮಾತಾಡೋರಿಗೆಲ್ಲ ಅಲ್ಲಿ ಬೆಲೆ ಕೊಡಲ್ಲ ಬೈಂದೂರಲ್ಲಿ. ಅಲ್ಲಿ ರಾಘವೇಂದ್ರ ಅವ್ರು ಲೀಡ್ ತಗೊಂತಾರೆ. ಸರ್, ಈಶ್ವರಪ್ಪ ಅವ್ರು ಕೂಡ ಯಡಿಯೂರಪ್ಪ ಅವ್ರ ತರ ಪಕ್ಷ ಕಟ್ಟಿದ್ರು, ಪಕ್ಷಕ್ಕಾಗಿ ದುಡಿದ್ರು. ಅವ್ರೇನು ಮಗಂಗ್ ಟಿಕೆಟ್ ಕೇಳಿದ್ರು, ವಿಧಾನಸಭೆ ಚುನಾವಣೆ ಟಿಕೆಟ್ ಅನ್ನೋ ಬಿಟ್ಕೊಟ್ರು, ಅವ್ರು ನಿಲ್ಲಲ್ಲ ಅಂದ್ರು. ಯಡಿಯೂರಪ್ಪ ಅವ್ರ ಮಗಂಗೆ ಒಬ್ಬ ರಾಜ್ಯಾಧ್ಯಕ್ಷ ಆಗಬೇಕು, ಒಬ್ಬ ಸಂಸದ ಆಗಬೇಕು. ಈಶ್ವರಪ್ಪ ಅವ್ರಿಗೆ ಆ ರೀತಿ ಆಸೆಗಳು ಇರಬಾರ್ದು, ಇರೋದು ತಪ್ಪ. ಎಲ್ಲ ಇರೋದೇನು ತಪ್ಪಿಲ್ಲ, ಬಟ್ ಅವ್ರ ವರ್ಚಸ್ ಜಾಸ್ತಿ ಇದೆ. ಬರೀ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರ, 28 ಲೋಕಸಭಾ ಕ್ಷೇತ್ರ, ಎಲ್ಲಾದರೂ ನಿಂತ್ಕೊಂತೀನಿ, ಗೆಲ್ತೀನಿ ಅನ್ನೋ ಧೈರ್ಯ ತಾಕತ್ತು ಯಡಿಯೂರಪ್ಪನ ಮಕ್ಕಳಿಗಿದೆ. ಬಟ್ ಇವರು ಶಿವಮೊಗ್ಗ ಬಿಟ್ಟು ಎಲ್ಲೂ ಆ ಥರ ಗುರುತಿಸ್ಕೊಂಡಿಲ್ಲ. ಹೀಗಾಗಿ ಏನು ನೆಗೆಟಿವ್ ಆಗಲ್ಲ, ಅದೇ ಏನು ತೊಂದರೆ ಇಲ್ಲ. 25,000-30,000 ಲೀಡ್ ಕಡಿಮೆ ಆಗುತ್ತೆ, ಇದಂತೂ ಸತ್ಯ.
ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನಂತೀರಾ? ಯಾಕಂದ್ರೆ ಶಾರದಾ ಪುರೇ ನಾಯಕ ಇಲ್ಲಿ ಎಮ್ ಎಲ್ ಎ ಜೆ ಡಿ ಎಸ್ ಕೂಡ ಇಲ್ಲೇನು ಅಷ್ಟೊಂದು ಅವ ಇಲ್ಲ, ಓನ್ಲಿ ರಾಘವೇಂದ್ರ ಯಡಿಯೂರಪ್ಪ ಅವರ ಅವ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ. ಇಡೀ ರಾಜ್ಯದಲ್ಲಿ ಸೀಟ್ ಗೆಲ್ಬಹುದು ಬಿಜೆಪಿ 22 ಅಂತ ಪಕ್ಕ ಗೆಲ್ತಾರೆ. ಒಂದು ಬಳ್ಳಾರಿ, ಆಮೇಲೆ ಬಳ್ಳಾರಿ ಕಷ್ಟ ಆಗುತ್ತಾ? ಸ್ವಲ್ಪ ಕಷ್ಟ ಶ್ರೀರಾಮುಲುಗೆ, ಟಿವಿ ಎಲ್ಲ ನೋಡಿದ್ರೆ ಆ ತರ ಅನ್ನಿಸ್ತಾ ಇದೆ. ಬಳ್ಳಾರಿ, ಚಾಮರಾಜನಗರ, ಗುಲ್ಬರ್ಗ ಮೂರು ಕಷ್ಟ ಆಗ್ಬೋದು. ಇನ್ನು ಉಳಿದ 25 22 ಪಕ್ಕ ಗೆಲ್ತಾರೆ. ಗುಲ್ಬರ್ಗ ಕಲ್ಗೆ ಅವ್ರ ಅಳಿಯ ಅಲ್ವಾ, ದೊಡ್ಡ ಮನೆ ರಾಧಾಕೃಷ್ಣ ದೊಡ್ಡ ಮನೆ, ಚಾಮರಾಜನಗರ ಬಾಲರಾಜ್. ಕಷ್ಟ ಆಗ್ಬೋದು ಅಥವಾ 50-50 ಇರ್ಬೋದು, ನನಗೆ ಗೊತ್ತಿಲ್ಲ. ಅಲ್ಲಿ ಸರ್ ಬೆಂಗಳೂರು ಗ್ರಾಮಾಂತರ ನಮ್ಮ ಡಾಕ್ಟರ್ ಗೆಲ್ಬೇಕು ಅಲ್ಲಿ, ಮಂಜುನಾಥ್ ಅವರು. ನಾವು ಕೂಡ ಇಲ್ಲಿಂದ ನಮ್ಮ ಮಾವರಿಗೆ ಕರ್ಕೊಂಡು ಹೋಗಿದ್ವಿ ಜಯದೇವ ಆಸ್ಪತ್ರೆಗೆ. ನನ್ನ ಹೆಸರು ಜಾವೀದ್ ಅಂತ. ಜಾವೀದ್ ಏನ್ ಮಾಡ್ತೀರಾ? ನಾವು ಕೂಲಿ ಕಾರ್ಮಿಕರು, ಹೊಳೆ ಬಸ್ ಸ್ಟಾಪ್ ಇಂದ ಕೆಲಸಕ್ಕೆ ಹೋಗೋದು. ಓಕೆ, ಇಲ್ಲಿ ಬಂದು ನಿಂತ್ಕೊಳ್ಳೋದು ಕರ್ಕೊಂಡು ಹೋಗ್ತಾರಾ? ಹೇಗೆ ನಾನು ಅವಾಗಿನ ನೋಡ್ತಾ ಇದ್ದೀನಿ, ಎಲ್ಲರು ಬಂದು ಇಲ್ಲಿ ಬೆಳಗ್ಗೆ ಅವ್ರು ನಿಂತ್ಕೊಳ್ಳೋದು. ಇಲ್ಲಿ ಹೇಗಂದ್ರೆ ಗಾರೆ ಕೆಲ್ಸಕ್ಕೆ ಹೋದ್ರೆ 800 ರೂಪಾಯಿ ಕೂಲಿ, ಮಧ್ಯಾಹ್ನ ಊಟ 1000 ಐಟ್ಕೆ ಹಾಕಿದ್ರೆ 1000 ರೂಪಾಯಿಗೆ 1000 ರೂಪಾಯಿ, ಹಂಗೆ ಒಂದು 5000-10000 ಐಟ್ಕೆ ಎಲ್ಲ ಬಂದು ಬೆಳಗ್ಗೆ ಅಲ್ಲಿ ನಿಂತ್ಕೊತೀರಾ? ಬೇಕಾದವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಯಾರು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವ್ರು ಕೆಲಸ ಇಲ್ಲ. ಕೆಲಸ ಇಲ್ಲ ಅಂದ್ರೆ ಒಂದ್ ವಾರಕ್ಕೆ ಒಂದು 4-5 ದಿವಸ ಕೆಲಸ ಇದೆ. ಬಂದವರಿಗೆ ಕಂಟಿನ್ಯೂ ಮಾಡಂದ್ರೆ ಕಂಟಿನ್ಯೂ ಕೆಲಸ ಇದೆ. ಇಲ್ಲಿ ಪ್ರತಿ ಜನ ಏನ್ ಮಾಡ್ತಾರ ಅಂದ್ರೆ ಒಂದ್ ದಿವಸ ಕೆಲಸ ಹೋದ್ರೆ ಒಂದ್ ದಿವಸ ಹೋಗಲ್ಲ. ಯಾವ್ದು ಫ್ಯಾಕ್ಟ್ರಿಗಳು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಯಾವ್ದು ಪರ್ಮನೆಂಟ್ ಕೆಲಸ ಅಂತೂ ಯಾವ್ದು ಇಲ್ಲ. ಅಟ್ಲೀಸ್ಟ್ ವಾರದಲ್ಲಿ 5 ದಿನ ಕೆಲಸ ಸಿಗುತ್ತೆ ನನಗೆ. ವಾರ ಆತರ ಏನೂ ಇಲ್ಲ. ಮೂರು ಸಲ ಗೆದ್ದು ಸಂಸದರಾಗವ್ರೆ ರಾಘವೇಂದ್ರ ಅವರು. ಕ್ಷೇತ್ರಕ್ಕಾಗಿ ಏನಾಗಿಲ್ಲ ಅಂದ್ರೆ? ಕ್ಷೇತ್ರಕ್ಕಂದ್ರೆ ಆಗಿದೆ, ಒಳ್ಳೆ ಕೆಲಸ ಆಗಿದೆ. ಒಂದು ಇದಕ್ಕಿದ್ದಕ್ಕೆ ಒಂದು 4 ಫ್ಲೋರ್ ಓಪನ್ ಆಗಿದೆ, ಅದರಿಂದ ಶಿವಮೊಗ್ಗ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದು ಒಳ್ಳೆ ಮಾಡಿಸಿದ್ದಾರೆ ಕೆಲಸ. ಜನ ಹೇಳ್ತಾರೆ ಈ ತೀರ್ಥಹಳ್ಳಿ ಸಾಗರ ಸೊರಬ ಕಡೆ ಹೋದ್ರೆ ಓಡಾಡಕ್ಕೆ ಸರಿಯಾಗಿ ಬಸ್ಸೇ ಇಲ್ಲ, ಏರ್ಪೋರ್ಟ್ ತಗೊಂಡು ನಾವ್ ಏನ್ ಮಾಡ್ಬೇಕು? ಇಲ್ಲ ಇಲ್ಲ ಇಲ್ಲ, ಪ್ರತಿಯೊಂದು ಸೌಲಭ್ಯ ಇದೆ ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಿಂದ ಮಂದಿ ಇಲ್ಲಿ ಆರಾಮಾಗಿರ್ಬೋದು. ನಿಮ್ ಪ್ರಕಾರ ಈ ಸಲ ಚುನಾವಣೆ ಯಾರು ಗೆಲ್ಬಹುದು, ಬಿಜೆಪಿನ ಕಾಂಗ್ರೆಸ್? ಯಾರ ಬರ್ಲಿ ಒಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಈ ತರ ಇನ್ನೊಂದ್ ಸ್ವಲ್ಪ ಡೆವಲಪ್ಮೆಂಟ್ ಆದ್ರೆ ಕೆಲಸ. ವಾರಕ್ಕೆ 5 ದಿನ ಸರಿ ಕೆಲಸ ಸಿಗಲ್ಲ ಅಂತ ಇದೀರ, ಏನ್ ಡೆವಲಪ್ಮೆಂಟ್ ಆಗಿದೆ ಅಲ್ಲ? ಶಿವಮೊಗ್ಗದಲ್ಲಿ ಒಂದ್ 3-4 ಫ್ಲೋರ್ ಓಪನ್ ಆಗಿದೆ. ಇಲ್ಲ ಅಲ್ಲ, ನಾನೇನ್ ಹೇಳೋದಂದ್ರೆ ಯಾರೇ ಬರ್ಲಿ ಏನೇ ಅಭಿವೃದ್ಧಿ ಆಗ್ಲಿ ನಿಮ್ ಹೊಟ್ಟೆ ತುಂಬಿಸಕ್ ನೀವೇ ದುಡಿಬೇಕು ಅಲ್ವಾ? ಯಾರೇನ್ ಗೆದ್ದಿದ ತಕ್ಷಣ ಸಾಕಲ್ಲ. ಹಂಗಂದ್ಮೇಲೆ ನಿಮಗೆ ಕೆಲಸನೇ ಸಿಗ್ತಿಲ್ಲ ಅಂದ್ರೆ ಏನು ಫ್ಯಾಕ್ಟ್ರಿಗಳಿಲ್ಲ ಏನಿಲ್ಲ ಅಂದ್ರೆ ಏನ್ ಡೆವಲಪ್ಮೆಂಟ್? ಫ್ಯಾಕ್ಟ್ರಿದಲ್ಲಿ ಡೆವಲಪ್ಮೆಂಟ್ ಅಲ್ಲ, ಟೂರಿಸಮ್ನಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ. ಹಂಗಾಗಿ ಟೂರಿಸ್ಟ್ ಜಾಸ್ತಿ ಬರ್ತಾರೆ, ಎಕಾನಮಿ ಜನರೇಟ್ ಆಗುತ್ತೆ. ಕರೆಕ್ಟ್. ನಮಸ್ತೆ, ನನ್ನ ಹೆಸರು ನಳಿನಿ ಪಾಯಪ್ಪ ಜೈನ್ ಅಂತ. ನಾವು 99% ಎಲ್ಲರೂ ಹೇಳೋದು ಅದೇ, ನಾವು ಹೇಳೋದು ಅದೇ, ಮೋದಿನೇ ಬರಲಿ, ಅವನು ತುಂಬ ಹೋರಾಡಿದ್ದಾನೆ. ಒಂದ್ ದಿನಕ್ಕೂ ರಜೆ ಹಾಕಿದಂಗೆ ನಾವು ಒಂದು ರಜೆ ಸಿಕ್ಕಿದ್ರೆ ಪಕ್ಕಕ್ಕೆ ಇನ್ನೊಂದು ರಜೆ ತಗೊಂತೀವಿ. ಆದರೆ ಅವನು ತಾಯಿ ಸತ್ರು ಸಮೇತ ಅವ್ನು ರಜೆ ಇಲ್ದಂಗೆ ದೇಶಕ್ಕೋಸ್ಕರವಾಗಿ ಹೋರಾಡೋದನ್ನೇ ಹೊರತು ತನಗೋಸ್ಕರವಾಗಿ ಹೋರಾಡಲಿಲ್ಲ. ಯಾರನ್ನೇ ಬಂಧು ಬಳಗ ಏನು ಹತ್ರ ಇಟ್ಕೊಂಡಿಲ್ಲ. ಹಾಗೆ ನಾವೂ ಅವನಂತೆಯೇ ಸಪೋರ್ಟ್ ಕೊಟ್ಟರೆ ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಶಿವಮೊಗ್ಗ ಹೇಗಿದೆ ಬಿಜೆಪಿ ಕಾಂಗ್ರೆಸ್? ಇಲ್ಲ ಸರ್, ಬಿಜೆಪಿನೇ ಇಲ್ಲೂ ಇರೋದು. ನಾವು ಹಾಕಿದ್ದು ಬಿಜೆಪಿ ಇಲ್ಲೆಲ್ಲ ಶಿವಮೊಗ್ಗದಲ್ಲೆಲ್ಲ ಜಾಸ್ತಿ ಹೋದ್ರೆ ಬಂದಿದ್ದು ಬಿಜೆಪಿನೇ. ಹೌದು, ಈ ಸಲಿನೂ ಅವರೇನೆ. ಈಶ್ವರಪ್ಪ ಅವ್ರ ಬಂಡಾಯ ಏನಾಗುತ್ತೆ? ಅಲ್ಲ, ಅವ್ರೇನೋ ಅವ್ರ ಸ್ವಂತವಾಗಿ ಹೋರಾಡ್ತಾ ಇದಾರೆ, ಅವ್ರ ಮೇಲೆ ಏನಷ್ಟು ಅಂತ ಹೇಳಲ್ಲ. ಅಂತ ಒಟ್ಟಿನಲ್ಲಿ ನಮಗೆ ಬಿಜೆಪಿ ಬೇಕಷ್ಟೇ ಅಷ್ಟೇ ಸರ್. ಸರ್, ಮೋದಿ ಸರ್ ಕವಿತಾ ಅಂತ, APMC ವರ್ಕ್ ಮಾಡೋದು. ಮೋದಿ ಸರ್ಕಾರನೇ ಬರಬೇಕು, ಹಾಗಾಗಿ ನಾವು ಬಿಜೆಪಿಗೆ ವೋಟ್ ಹಾಕೋದು. ಯಾವಾಗಲೂ ಬಿಜೆಪಿಗೆ ಹಾಕೋದು, ಈಗಲೂ ಬಿಜೆಪಿಗೆ. ಗ್ಯಾರಂಟಿ ಯೋಜನೆಗಳು ಸರ್ ಬೇಡ ಸರ್, 2000 ನಾವು ಕೇಳಿಲ್ಲ ಆಯ್ತಾ? ನಾವೀಗ 80 ವರ್ಷ ಆಶ್ರಯೋಜನೆ ಮನೆ ಕೊಡ್ತೀನಿ ಅಂದರು, ಸ್ವಂತ ಮನೆ ಇಲ್ದರೀಗ. ಹೌದಾ? 80,000 ಅಮೌಂಟ್ ಕಟ್ಟಿ 6 ವರ್ಷ ಆಗಿ 7 ವರ್ಷ ಇವತ್ತಿನವರೆಗೂ ಮನೆ ಕಟ್ಟಿಲ್ಲ. ಈಗ 80,000 ಬಡ್ಡಿ ಎಷ್ಟಾಯ್ತು? ಅವ್ರು 2000 ಕೊಟ್ಟಿದ್ದಾರೆ ಅಂತ ನಾವು ಖುಷಿ ಪಡೋ ಅಂಥದ್ದೇನಿಲ್ಲ. ಯಾಕಂದರೆ ನಮಗೆ ಬೇಡ 2000. ನಾವು ಡೈಲಿ ಕೆಲಸ ಮಾಡ್ತೀವಿ, ನಾವು ದುಡಿಮೆ ಮಾಡಿಕೊಂಡೇ ತಿಂತೀವಿ. 2000 ಜೀವನ ಏನು ಆಗಲ್ಲ. ಇಲ್ಲ ಸರ್, ಹೋಗಿ ಇವತ್ತಿನವರೆಗೂ ಹೋಗಿಲ್ಲ. ಮೋದಿ ಸರ್ಕಾರ ಬರಬೇಕು, ರಾಘವೇಂದ್ರ ಮೋದಿ ಸರ್ಕಾರ ಬರಬೇಕು, ನಮಗೆ ರಾಜ್ಯ ಕಟ್ಟಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. 99% ಮೋದಿನೇ ಬೇಕು, ಬಿಜೆಪಿನೇ ಬೇಕು. ಇಲ್ಲಿವರೆಗೂ ಬಿಜೆಪಿ, ಮುಂದೇನು ಬಿಜೆಪಿನೇ. ಥ್ಯಾಂಕ್ ಯು. ನಾವು ದಿನ ಬಿಜೆಪಿ ಗುರುತು ಕಮಲನೇ ಬಿಡೋದು,
ಆ ಕಮಲ ಹೂ ಬಿಟ್ಟರೆ ರಂಗೋಲಿ ಒಳಗು ಫಸ್ಟ್ ಪ್ರೈಸ್ ಬಂದಿದೆ. ಈಗ ಡೈಲಿ ನಮ್ಮನೆ ಒಂದು ಕಮಲ ಬಂದೇ ಹೋಗೋದು. ಹೌದು, ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಸರ್, ರೈತರಿಗೆಲ್ಲ ಸ್ವಲ್ಪ ನಷ್ಟದಲ್ಲಿದ್ದಾರೆ, ರೈತರಿಗೆಲ್ಲ ಸ್ವಲ್ಪ ಅದೇನ್ ಮಾಡ್ಬೇಕು, ಅವ್ರಿಗೆ ಏನ್ ಕೋರಿಕೆ ಬೇಡ್ಕೊಂಡ್ರೆ ಅದೆಲ್ಲ ಈಡೇರ್ಬೇಕು, ನಾವು ರೈತರ ಪರನೇ. ಸರ್ ನಮಸ್ಕಾರ, ಫಜಿಲ್ ಖಾನ್. ಏನ್ ಮಾಡ್ತೀರಾ? ಅಮಲಿ ಕೆಲಸ ಮಾಡಿದ್ವಿ. ಹೇಗಿದೆ ಈ ಸಲ ಲೋಕಸಭೆ ಚುನಾವಣೆ? ಲೋಕಸಭೆ ನಡೀತಾ ಇದೆ. ಯಾರ ಪರ ಫೇವರ್ ಇದೆ? ಕಾಂಗ್ರೆಸ್ ಎರಡು ಪಾಯಿಂಟ್ ನಿಂತದಪ್ಪ, ಎರಡು ಪಾಯಿಂಟ್ ಇದೆ. ಬಿಜೆಪಿ ನಡೀತಾ ಇದೆ. ಬಿಜೆಪಿ ಅವ್ರು ಸತತವಾಗಿ ಗೆದ್ಕೋ ಬರ್ತಿದ್ದಾರೆ, ರಾಘವೇಂದ್ರ ಅವರು. ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ಕುಮಾರ್ ಜೊತೆಗೆ ಮಧು ಬಂಗಾರಪ್ಪ. ಜಾತಿ ಲೆಕ್ಕಾಚಾರ ಎಲ್ಲ ನೋಡಿದಾಗ ಮಧು ಬಂಗಾರಪ್ಪ ಅಂದ್ರೆ ಬಂಗಾರಪ್ಪ ಅವ್ರ ಫ್ಯಾಮಿಲಿ ವರ್ಸಸ್ ಯಡಿಯೂರಪ್ಪ ಅವ್ರ ಫ್ಯಾಮಿಲಿ, ಎರಡು ಬಂದಿರೋ ಸರ್. ಅದು ಅದೇ ಆದ್ರೂ ಶಿವಮೊಗ್ಗ ರಾಜಕೀಯದಲ್ಲಿ ಎರಡು ಕೂಡ ಬೇರೆ ಬೇರೆ ರೀತಿ ತಡೀತಾ ಇದೆ. ಇದು ಹಂಗೇನೆ, ಈಗ ಗೀತಾ ಶಿವರಾಜ್ಕುಮಾರ್ ವರ್ಸಸ್ ನಡೀತಾರೆ. ಏನ್ ಆಗ್ಬೇಕು ನಿಮ್ ಪ್ರಕಾರ? ಶಿವಮೊಗ್ಗ ಆಗ್ಬೋದು ಅಂತ ಹೇಳಿ ಆಗ್ಬೋದು. ಏನ್ ಅಭಿವೃದ್ಧಿ ಆಗ್ಬೇಕು? ಅಭಿವೃದ್ಧಿ ನೋಡ್ರಿ, ಎಲ್ಲಾರ್ದು ಅನುಕೂಲ ಆಗ್ಬೇಕಿಲ್ಲ ಮಾಡೋದು, ಎಲ್ಲಾದ್ರು ಅನುಕೂಲ ಆಗಿಲ್ಲ ಮಾಡೋದು, ಎಲ್ಲಾರು ಹೊಸ ಮಾಡಬೇಕು. ಥ್ಯಾಂಕ್ ಯು ಚಾಚಾ.